ಹಳೆ ಮೈಸೂರು ಭಾಗದಲ್ಲಿ ಅಧಿಪತ್ಯ ಸಾಧಿಸೋದಕ್ಕೆ ಕಾಂಗ್ರೆಸ್ ಮತ್ತು ಮೈತ್ರಿ ಪಡೆ ಜಿದ್ದಿಗೆ ಬಿದ್ದಿದ್ದಾವೆ. ಅದರಲ್ಲೂ ಮಂಡ್ಯ ಲೋಕಸಭಾ ಸಮರ ಮತ್ತೊಮ್ಮೆ ರಣಕಣವನ್ನು ಸೃಷ್ಟಿಸಿದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿಯವರನ್ನ ಕಟ್ಟಿ ಹಾಕಲೇಬೇಕು ಅಂತ ಪಣ ತೊಟ್ಟಿರೋ ಕಾಂಗ್ರೆಸ್ ರಾಹುಲ್ ಗಾಂಧಿ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ ಭರ್ಜರಿ ಮತಭೇಟಿಯಾಡಿದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಕೈ ಅಭ್ಯರ್ಥಿ ಪರ ರಾಹುಲ್ ಗಾಂಧಿ ಭರ್ಜರಿ ಪ್ರಚಾರ. ಮಂಡ್ಯ ರಾಜಕಾರಣ ಅಂದ್ರೆ ಇಡೀ ಇಂಡಿಯಾ ಕೂಡ ತಿರುಗಿ ನೋಡುತ್ತೆ. ಪ್ರತಿ ಚುನಾವಣೆಯಲ್ಲೂ ಮಂಡ್ಯ ಕ್ಷೇತ್ರ ಇಡೀ ಇಂಡಿಯಾದ ಗಮನ ಸೆಳೆಯುತ್ತೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಸಕ್ಕರೆ ನಾಡು ಸಖತ್ ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ನ ಕೋಟಿ ಕುಬೀರ ಸ್ಟಾರ್ ಚಂದ್ರು ಅಖಾಡದಲ್ಲಿದ್ರೆ, ಮತ್ತೊಂದ್ ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ HDK ಸ್ಪರ್ಧೆ ಮಾಡಿರೋದು ಮಂಡ್ಯ ಅಖಾಡದ ರಂಗನ್ನ ದೇಶದ ಮಟ್ಟದಲ್ಲಿ ಏರಿಸಿದೆ. ಹೀಗಾಗಿ ಹೈ ವೋಲ್ಟೇಜ್ ಕಣವಾಗಿರುವ ಮಂಡ್ಯಕ್ಕೆ ರಾಹುಲ್ ಗಾಂಧಿಯವರನ್ನ ಕರೆಸಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದೆ. ರಾಜ್ಯಕ್ಕೆ ಆಗಮಿಸಿದ ರಾಹುಲ್ಗೆ ಸಿಎಂ DCM ಸ್ವಾಗತ. ಮಂಡ್ಯ ಕೋಲಾರದಲ್ಲಿ ಪ್ರಚಾರ ಹಿನ್ನೆಲೆ ರಾಜ್ಯಕ್ಕೆ ಆಗಮಿಸಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ HAL ಏರ್ಪೋರ್ಟ್ನಲ್ಲಿ ಬರಮಾಡಿಕೊಂಡ್ರು. ಬಳಿಕ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಮೂವರೂ ನಾಯಕರು ಮಂಡ್ಯದ PES ಕಾಲೇಜು ಮೈದಾನದ ಹೆಲಿಪ್ಯಾಡ್ಗೆ ಬಂದಿಳಿದ್ರು. ಈ ವೇಳೆ ಸ್ಥಳೀಯ ನಾಯಕರು ಅವರನ್ನ ಬರಮಾಡಿಕೊಂಡ್ರು. ಅಲ್ಲಿಂದ ಕಾರ್ನ ಮೂಲಕ ಮಂಡ್ಯ VV ಆವರಣದಲ್ಲಿ ಆಯೋಜಿಸಿದ್ದಂತಹ ಸಮಾವೇಶದ ಸ್ಥಳಕ್ಕೆ ಆಗಮಿಸಿದ್ರು. ಪ್ರಜಾಧ್ವನಿ ಟು ಸಮಾವೇಶದ ಮೂಲಕ ಮತಯಾಚನೆ. ಮಂಡ್ಯ VV ಆವರಣದಲ್ಲಿ ಆಯೋಜಿಸಲಾಗಿದ್ದಂತಹ ಪ್ರಜಾಧ್ವನಿ 2 ಸಮಾವೇಶದಲ್ಲಿ ಜನಸಾಗರವೇ ನೆರೆದಿತ್ತು. ದೀಪ ಬೆಳಗುವ ಮೂಲಕ ಕಾಂಗ್ರೆಸ್ ನಾಯಕರು ಸಮಾವೇಶಕ್ಕೆ ಚಾಲನೆ ಕೊಟ್ಟರು. ಬಳಿಕ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ DCM DK ಶಿವಕುಮಾರ್ HDK ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇನ್ನು ಕಾಂಗ್ರೆಸ್ ಗ್ಯಾರಂಟಿ ತಾತ್ಕಾಲಿಕ ಎಂಬ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಗೂ ತಿರುಗೇಟನ್ನ ಕೊಟ್ಟರು. ನನ್ನ ಎಲ್ಲ ನನ್ನ ತಾಯಂದಿರಿಗೆ ನಿಮ್ಮ ಹೋರಾಟಕ್ಕೆ ನನ್ನ ಕೋಟಿ ನಮಸ್ಕಾರಗಳು. ನಿಮ್ಮ ಸ್ವಾಭಿಮಾನಕ್ಕೋಸ್ಕರ ನಿಮ್ಮ ಹೆಣ್ಣುಮಕ್ಕಳು ನೀವು ಹೋರಾಟ ಮಾಡಿದ್ರೆ ಗೋ ಬ್ಯಾಕ್ ಅಂತ ಹೇಳಿದ್ರೆ ಗೋ ಬ್ಯಾಕ್ ಮಂಡ್ಯದಿಲ್ಲ, ಕರ್ನಾಟಕದಿಂದನೇ ಗೋ ಬ್ಯಾಕ್. ಕಾಂಗ್ರೆಸ್ ಗ್ಯಾರಂಟಿಗಳು ತಾತ್ಕಾಲಿಕ ಅಂದ್ರೆ ಕಾಂಗ್ರೆಸ್ ನಾವೇನಾದ್ರು ಅಧಿಕಾರಕ್ಕೆ ಬಂದ್ಬಿಟ್ರೆ ಗ್ಯಾರಂಟಿಗಳೆಲ್ಲ ತೆಗೆದಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ವಿಜೇಂದ್ರ, ನಿನ್ನ ಹಣೆಯಲ್ಲಿ ಬರ್ದಿಲ್ಲ ಕಾಂಗ್ರೆಸ್ ಗ್ಯಾರಂಟಿ, ನಮ್ಮ ಜನರಿನ ಬದುಕಿನ ಪ್ರಶ್ನೆ ಇದು. HDK ಸೋಲಿಸಿ ಮನೆಗೆ ಕಳುಹಿಸುವಂತೆ ಸಿಎಂ ಸಿದ್ದು ಕರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಯನ್ನ ಸೋಲಿಸಿ ಮನೆಗೆ ಕಳುಹಿಸಿ ಅಂತ ಮನವಿ ಮಾಡಿದ್ರು. ಹಾಗೂ ಈ ಚುನಾವಣೆ ಸತ್ಯ ಮತ್ತು ಸುಳ್ಳಿನ ಸಂಘರ್ಷದಲ್ಲಿ ನಡೀತಾ ಇರುವಂತಹ ಚುನಾವಣೆ ಅಂತ ಮೋದಿ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಅಲ್ಲಿ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ, ಇಲ್ಲಿ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕುಮಾರಸ್ವಾಮಿಯವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಅವರನ್ನು ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಲೋಕಸಭಾ ಚುನಾವಣೆಯಲ್ಲಿ ಸತ್ಯ ಮತ್ತು ಸುಳ್ಳು ಇವುಗಳ ನಡುವೆ ನಡೀತಕ್ಕಂಥ ಸಂಘರ್ಷ ಇದು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾಯಿತು. ಈ 10 ವರ್ಷಗಳಲ್ಲಿ 2014ರಲ್ಲಿ ಏನೇನು ಈ ದೇಶಕ್ಕೆ ಭರವಸೆಗಳನ್ನು ಕೊಟ್ಟಿದ್ರು ಆ ಯಾವ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಾಲ ಮನ್ನಾ, 1 ಲಕ್ಷ ರು ನೆರವು, ಪಕ್ಕಾ ಉದ್ಯೋಗ. ರೈತರು, ಮಹಿಳೆಯರು, ಯುವಕರಿಗೆ ರಾಗ, ಭರವಸೆ. ಮಂಡ್ಯದ ಪ್ರಜಾಧ್ವನಿ 2 ಸಮಾವೇಶದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ
ಪ್ರಧಾನಿ ನರೇಂದ್ರ ಮೋದಿ ಮೇಲೆ ವಾಗ್ದಾಳಿ ಮಾಡಿದ್ರು. ಬಿಜೆಪಿ ಶ್ರೀಮಂತರ ಪರವಾಗಿ ಮಾತ್ರ ಯೋಚಿಸ್ತಾ ಇದ್ದು ಬಡವರ ಪರವಾಗಿ ಬದುಕಿನ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದ್ರೆ ಬಡವರು, ಯುವಕರು, ಮಹಿಳೆಯರು, ಕಾರ್ಮಿಕರು, ರೈತರ ಪರವಾಗಿ ನಿಲ್ಲುವ ಬದ್ಧತೆಯನ್ನ ತೋರ್ಲಿದೆ ಅಂತ ಭರವಸೆ ಕೊಟ್ರು. ಜೊತೆಗೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವಂತಹ ಗ್ಯಾರಂಟಿಗಳನ್ನ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ರು. ಆಜ್ ಆಪ್ಕೋ ಯಹಾನ್ 24,000 ರೂಪಾಯಿ ಮಿಲ್ತಾ ಹೈ, ಚುನಾವ್ ಕೆ ಏಕದಮ್ ಬಾದ್ ಹಮಾರಿ ಸರ್ಕಾರ ಬನೇಗಿ ಔರ್ ಆಪ್ಕೋ 1,24,000 ರೂಪಾಯಿ ಮಿಲ್ನೆ ವಾಲಾ ಹೈ. ಒಟ್ಟಾರೆ ಹಳೆ ಮೈಸೂರು ಗೆಲ್ಲುವುದಕ್ಕೆ ಕಾಂಗ್ರೆಸ್ ಭರ್ಜರಿ ರಣತಂತ್ರವನ್ನ ರೂಪಿಸ್ತಾ ಇದೆ. ಮೋದಿ ಮೈಸೂರು ಭೇಟಿಗೆ ಕೌಂಟರ್ ಎಂಬಂತೆ ಮಂಡ್ಯಕ್ಕೆ ರಾಹುಲ್ ಗಾಂಧಿಯವರನ್ನ ಕರೆಸಿ ಶಕ್ತಿ ಪ್ರದರ್ಶನ ಮಾಡಿದೆ. ಈ ಮೂಲಕ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ತಿರುಗೇಟು ನೀಡಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.